లోకి 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 సార్ నమస్తే సార్. యారో నీనా? సార్ నిమ్మ దొడ్డ ఫాలోవర్ సార్. నాను ఏయ్ సుళ్ళా, సార్ రియల్ గా సార్ వందేళ్ళ సార్ సార్ వందేళ్ళ సార్ వందే ఒన్ మాత సార్. సార్ ఆ కోలార డిస్ట్రిక్ట్ అల్లి ಅದು ಅರಣ್ಯ ಅಧಿಕಾರಿ ಜೊತೆ ಮಾತಾಡಿದ್ರಲ್ಲ ಸರ್, ಒಂದೊಂದು ಮಾಸ್ಟರ್ ಪೀಸ್ ಡೈಲಾಗ್ ಸರ್. ಅದು ತುಂಬಾ ಯಾವುದು ಅವ್ರಿಗೆ ನಾಚಿಕೆ ಮನ ಬರದಿ ಸ್ವಲ್ಪನೂ ಇಲ್ಲ ಸರ್. ವೃಕ್ಷಗಳನ್ನ ಅವ್ರು ಏನ್ ಮಾಡ್ಕೊಂಡಿದಾರೆ ಅಂದ್ರೆ ಈಗ ಬಳಸಕ್ ಆಗಲ್ಲ ಸರ್. ಆತರ ಒಡೆ ಆತರ ಮಾಡ್ಕೊಂಡಿರೋದು ಅವರು ಆ ಕೆಜಿ ಎಲ್ಲ ಅಗ್ದು ರಿಯಲಿ ನಾನು ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗ್ಬಿಟ್ಟೆ ಸರ್ ನಿಮ್ದ ಪ್ರೊಫೈಲ್ ನೋಡಿ. ಸೊ ಅಲ್ಲಿಂದ ನಿಮ್ಮನ್ನು ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ನಿನ್ನೆ ಸೇಮ್ ಟೈಮ್ ಅಲ್ಲಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡು ನೀವು ಲೈವ್ ಸಿಕ್ಕಿಲ್ಲ ಸರ್. ತುಂಬಾನೇ ಮಿಸ್ ಮಾಡ್ಕೊಂತೀನಿ ಸರ್ ನಿಮ್ಮ. ಏನ ಯಾವುದು ಮಾಸ್ಟರ್ ಡೈಲಾಗು? ಸರ್ ನನಗೆ ಮಾಸ್ಟರ್ ಡೈಲಾಗ್ ಅಲ್ಲ ಸರ್, ನನ್ ತುಂಬಾ ಇಷ್ಟ ಆಗಿದೆ ಇದು. ಇದು ಪ್ರಾಮಿಸ್ ಆಗಿ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಮಾತಾಡಿದ್ ಸರ್ ಅರಣ್ಯ ಅಧಿಕಾರಿ ಜೊತೆ. ಅವ್ನ್ ಬರೀ ಓಕೆ ಓಕೆ ಅಂದ್ರೆ ಬೇರೆ ಯಾವ್ದು ಮಾತಾಡಿಲ್ಲ, ಬರೀ ಓಕೆ ಓಕೆ ಓಕೆ. ನಿಮ್ಮ ಮಾತಿಗೆ ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ ಸರ್. ಅದು ತುಂಬಾ ಕಡೆ ಆಗ್ತಾ ಇದೆ ಸರ್, ಬೆಂಗಳೂರಲ್ಲೂ ತುಂಬಾ ಕಡೆ ಆಗ್ತಾ ಇದೆ. ಆದ್ರೆ ನೀವು ಅದೊಂದು ಸಬ್ಜೆಕ್ಟ್ ಬಗ್ಗೆ ಅವ್ರ ಜೊತೆ ಮಾತಾಡೋದು ತುಂಬಾ ಮೋಟಿವೇಶನ್ ಆಯ್ತು ಸರ್. ಅಲ್ಲಿ ಯಾವ ಊರು ನಿಂದು? ಸರ್ ಬೆಂಗಳೂರು ಸರ್. ಏನ್ ಬೇಕಪ್ಪ ನಿಂಗೆ? ಸರ್ ಒಂದು ಜಾಬ್ ಬಗ್ಗೆ ಒಂದು ನನಗೆ ಜಾಬ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಏನ್ ಎಲ್ಲೂ ಜಾಬ್ ಸಿಗ್ತಾ ಅಂದ್ರೆ ಏನೋ? ಕೆಲಸ ಸರ್. ಜಾಬ್ ಅಂದ್ರೆ ಏನೋ? ಕೆಲಸ ಸರ್ ಕೆಲಸ. ಕೆಲಸ ಏನೋ? ಯಾ ಇವಾಗ ನಾನ್ ಮಾಡ್ತಾ ಇನಲ್ಲ, ನನಗೆ ಜಾಬೇ ಇಲ್ಲ, ಕೆಲಸ ಮಾಡ್ತಾ ಇನಿ. ಕೆಲಸ ಅಂದ್ರೆ ಏನೋ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ವೋ ಹೇಳಿ ಜಾಬ್ ಸರ್. ಅಂದ್ರೆ ಏನ್ ಹೇಳ ನೀನು? ಸರ್ ನಾನು ಕೆಲಸ ಅಂತ ತಿಳ್ಕೊಂಡಿದ್ದೀನಿ ಸರ್. ಕೆಲಸ ಅಂದ್ರೆ ಏನು? ಅದರಲ್ಲಿ ನನಗೆ ಎಷ್ಟೊಂದು ಕೂಲಂಕುಷ ಗೊತ್ತಿಲ್ಲ ತಾವೇ. ಅಲ್ಲ ಜಾಬ್ ಸಿಗೋದು ಅಂದ್ರೇನು? ಕೆಲಸ ಕೆಲಸ ಮಾಡಿದ್ರೆ ಕೆಲಸ ಅಷ್ಟೇ. ಇವಾಗ ರೈತನಿಗೆ ಯಾರಾದ್ರೂ ಜಾಬ್ ಕೊಡ್ತಾರಣ್ಣ? ಇಲ್ಲ ಸರ್ ಇಲ್ಲ ಸರ್. ಹೋಗಿ ಜೇನು ಹುಳಕ್ಕೆ ಅವ್ರಿಗೆ ಕೆಲಸ ಹೇಳ ಇಲ್ಲಿ ಈ ಕತ್ತೆ. ಜೇನು ಹುಳ ಇದೆ, ಅದು ಮಕರಂದ ಹಿಡಿದು ತಂದು ಗೂಡು ಕಟ್ಟತ್ತೆ. ಅದಕ್ಕೆ ಯಾರಾದ್ರೂ ಕೆಲಸ ಕೊಟ್ಟಿದಾರಣ? ಇಲ್ಲ ಸರ್ ಇಲ್ಲ ಸರ್. ಮತ್ತೆ ಹೆಂಗ ಜಾಬ್ ಮಾಡ್ತಾ ಇದೆ? ನಿಂತರ ಜಾಬ್ ಹುಡುಕ್ತಾ ಇಲ್ಲ ಅದು. ಮತ್ತೆ ಇದು ಇವಾಗ ಜೇನ್ ಬಿಡಪ್ಪ, ಇರುವೆ ಹೋಗ್ಲಿ, ಇರುವೆ ಬಿಡ, ಚಿಟ್ಟೆ ಚಿಟ್ಟೆ ಬಿಡ, ಆನೆ. ಏನ್ ಕೆಲಸ ಮಾಡ್ತೀಳು ಆನೆ? ಎರೆಹುಳ ಏನ್ ಕೆಲಸ ಮಾಡುತ್ತೀಳಪ್ಪ? ಎರೆಹುಳ ಏನ್ ಕೆಲಸ ಮಾಡುತ್ತೋ ಗೊತ್ತಿಲ್ಲ ಸರ್. ಅದು ಗೊತ್ತಿದ್ರೆ ನೀನ್ ಇವತ್ತು ಜಾಬ್ಗೆ ಪರದಾಡ್ತಾನೆ ಇರ್ಲಿಲ್ಲ. ಹೋಗ್ಲಿ, ಎರೆಹುಳಕ್ಕೆ ಯಾರ ಸಂಬಳ ಕೊಡದ ಹೇಳಪ್ಪ? ಯಾರು ಇಲ್ಲ ಸರ್. ದಿನಕ್ಕೆ 60 ಕಿಲೋಮೀಟರ್ ಭೂಮಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೋಗುತ್ತಂತೆ ಎರೆಹುಳ. ಅದಕ್ಕೆ ಸಂಬಳ ಯಾರು ಕೊಡ್ತಾರೆ ಹೇಳು? ಯಾರು ಇಲ್ಲ ಸರ್. ಓಕೆ, ಹಂಗೆ ಹೋಗಿ ಬರೋದ್ರಿಂದ ಭೂಮಿ ಏನಾಗುತ್ತೆ? ಸಡಿಲ ಆಗುತ್ತೆ ಅಲ್ವಾ? ಹೌದು ಸರ್. ಅಂದ್ರೆ ಭೂಮಿ ಸಂಬಳ ಕೊಡ್ತಾ ಇದೀಯ ಅದಕ್ಕೆ? ಇಲ್ಲ ಸರ್ ಕೊಡ್ತಾ ಇಲ್ಲ ಸರ್. ಮತ್ತೆ ನಿನಗೆ ಯಾಕೆ ಸಂಬಳಕ್ಕೆ ಹುಡುಕ್ತಾ ಇದೀಯ ಕೆಲಸ? ಯಾವನ ಕೂಡ ಸಂಬಳ ಅದು ಆದ್ಮೇಲಲ್ಲ ಅದು ಭೂಮಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದೆ. ಭೂದೇವಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೆ. ಮನುಷ್ಯ ಅದನ್ನ ಕೊಂದು ಬಿಡ್ತಾನೆ. ಹೌದು ಸರ್ ಹೌದು ಸರ್. ಅದನ್ನ ಹಿಡಿದು ಮೀನ್ ಹಿಡಿಯೋಕ್ ಬಳಸ್ಕೋತಾನೆ. ಅದು ಮಾತ್ರ ಯಾರು ತನ್ನ ಕೊಲ್ಲಲ್ಲಿ ಕೊಲ್ದೆ ಇರ್ಲಿ ಗಾಳಕ್ ಹಾಕ್ಲಿ, ಅದು ಮಾತ್ರ ಬಿಟ್ರೆ ಸಾಕು, ಭೂಮಿ ಒಳಗ ಹೋಗೋದು ಹೊರಗ್ ಬರೋದು ಸಡಿಲ ಮಾಡ್ತಾ ಇರತ್ತೆ. ಹೌದು ಸರ್ ಹೌದು. ಹಾವುಗಳು ಬಿಲಾ ಕೊರಿತಾ ಇರತ್ತೆ. ಮತ್ತೆ ಈ ಗೆದ್ದಲು ಹುಳುಗಳು ಹುತ್ತ ಕಟ್ತಾ ಇರತ್ತೆ. ಹಲ್ಲಿಗಳು ಸತತವಾಗಿ ಕ್ರಿಮಿಕೀಟಗಳನ್ನ ತಿಂದು ಸ್ವಚ್ಛ ಮಾಡುತ್ತೆ. ಕ್ರಿಮಿಕೀಟಗಳು ಇನ್ನು ತಮಗಿಂತ ಚಿಕ್ಕದನ್ನ ತಿಂದು ಸ್ವಚ್ಛ ಮಾಡುತ್ತೆ. ಅದು ಹಳ್ಳಿ ಹೊಟ್ಟೆ ಸೇರುತ್ತೆ, ಹಲ್ಲಿ ಹೊಟ್ಟೆಯಿಂದ ಹಲ್ಲಿ ಮರಿ ಆಗತ್ತೆ. ಹಲ್ಲಿಗಳು ಜಾಸ್ತಿ ಆದ್ರೆ ಅದನ್ನ ತೋಳದ ಹಾವು ತಿನ್ನತ್ತೆ. ತೋಳದ ಹಾವು ಹೊಟ್ಟೆ ಸೇರಿ ತೋಳದ ಹಾವು ಮರಿ ಆಗತ್ತೆ, ಅದೇ ಹಲ್ಲಿ. ಮತ್ತೆ ಆ ತೋಳದ ಹಾವು ಜಾಸ್ತಿ ಆದ್ರೆ ಅದನ್ನ ಕೆರೆ ಹಾವು ತಿನ್ನತ್ತೆ ಅಥವಾ ನಾಗರ ಹಾವು ತಿನ್ನತ್ತೆ. ನಾಗರ ಹಾವು ಹೊಟ್ಟೆ ಸೇರುತ್ತೆ. ನಾಗರ ಹಾವು ಜಾಸ್ತಿ ಆದ್ರೆ ಕಾಳಿಂಗ ಸರ್ಪದ ಹೊಟ್ಟೆ ಸೇರುತ್ತೆ. ಹೀಗೆ ಒಬ್ಬರ ಹೊಟ್ಟೆ ಸೇರಿ ಇವಾಗ ಈ ಜಾಬ್ ಅಲ್ಲಿ ಹೆಂಗೆ ಪ್ರಮೋಷನ್ ಸಿಗ್ತಾ ಹೋಗತ್ತೋ ಹಂಗೆ ಒಬ್ಬರ ಹೊಟ್ಟೆ ಸೇರಿ ಒಂದೊಂದಾಗಿ ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಬಟ್ಟೆ ಬದಲಾಯಿಸ್ದಂಗೆ ದೇಹ ಬದಲಾಯಿಸ್ತಾ ಇದೆ.
ಹೌದು ಸರ್, ಹೌದು ಸರ್, ಹೌದು ಸರ್. ಹೀಗಿರುವಾಗ ನೀನು ಎಲ್ಲಾ ನೋಡ್ಕೊಂಡಿದ್ದು, ನನಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಕುಣ್ದ ಆಡ್ತಾ ಇದೀಯ, ಎಗರ್ಲ ಆಡ್ತಾ ಇದೀಯ. ಲೋಕಿ ಅಂತ ಹೆಸರಿಟ್ಕೊಂಡಿದ್ಯಾ? ಲೋಕದ ಪರಿವೇ ಇಲ್ಲ ನಿನಗೆ, ಲೋಕಾನೆ ಗೊತ್ತಿಲ್ಲ. ಹೌದು ಸರ್, ಹೌದು ಸರ್. ಜಾಬ್ ಇಲ್ಲದೆ ಇದ್ರೆ ಏನ ಒಂದ್ ಜಾಬ್ ಮಾಡ. ನಾಳೆಯಿಂದ ಹಾ ಸರ್, ಈ ಮರಗಳ ಮೇಲೆ ಪಾಂಪ್ಲೆಟ್ ಹಾಕಿರ್ತಾರಲ್ಲ, ಆ ಪಿನ್ಗಳು ತೆಗೆದು ಆ ಪಾಂಪ್ಲೆಟ್ ತೆಗಿತಾ ಹೋಗ್ತಾ ಇರು. ಅದು ಏನಾಗುತ್ತೋ ನೋಡೋಣ. ಪ್ರಕೃತಿ ನಿನಗೆ ಹೆಂಗೆ ಸುಖ ಕೊಡುತ್ತೋ, ಜಾಬ್ ಕೊಡುತ್ತೋ ಗೊತ್ತಿಲ್ಲ. ಅಮ್ಮ ಇಟ್ಟ ಅನ್ನ ತಿನ್ನು, ಅಮ್ಮ ನಿನ್ನ ಅಣ್ಣ ಅನ್ನದ ಋಣ ತೀರಿಸ್ತೀನಿ, ನನಗೆ ನಿನ್ನ ಅನ್ನ ತಿಂತೀನಿ, ನಾನು ಪ್ರಕೃತಿ ಸೇವೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ಮಾಡ್ತಾ ಇರೋ ಕಡೆಗೆ ನಿನಗೆ ಜಾಬ್ ಸಿಗತ್ತೆ. ನಿನ್ನ ಅಮ್ಮನ ಊಟಕ್ಕೆ ನೀನು ಸಂಪಾದನೆ ಮಾಡಿ ದುಡ್ಡು ಕೊಡುವಂತ ಪರಿಸ್ಥಿತಿ ಪ್ರಕೃತಿ ಕೊಡತ್ತೆ. ಅದನ್ನೇ ಪರಿಸರ ಅನ್ನೋದು. ಪರಿಸರ ಹಾಳು ಮಾಡಿದ ಒಬ್ಬ ಮಿನಿಸ್ಟ್ರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹಣ ಇಟ್ಟರು ಕೂಡ ಜೈಲಲ್ಲಿ ಕಂಬಿ ಎಣಿಸೋದು ತಪ್ಪೋದಿಲ್ಲ, ಉಪ್ಪು ತಿಂದೇ ಇರೋದು ಸಕ್ಕರೆ ತಿಂದೇ ಇರೋದು ತಪ್ಪೋದಿಲ್ಲ, ಹಾಸ್ಪಿಟಲ್ ಅಲ್ಲಿ ಬೆಡ್ ಹಿಡಿಯೋದು ತಪ್ಪೋದಿಲ್ಲ, ಲಕ್ವ ಓಡದ್ ಸಾಯೋದು ತಪ್ಪೋದಿಲ್ಲ ಅಲ್ವಾ? ಹಂಗೆ ದುಡ್ಡು ಇಲ್ಲದೆ ಇರೋ ನೀನು ಎಲ್ಲಾ ಸುಖ ಅನುಭವಿಸುವಂತ ಸಂದರ್ಭನೂ ಬರುತ್ತೆ. ಜಾಬ್ ಹುಡುಕಿದ್ರೆ ಸಿಗೋದಿಲ್ವೋ? ನೀನ್ ತೋರಿಸ್ಬೇಕು ಪರಿಸರ ಮನೆಗೆ ನಾನು ಯೋಗ್ಯ ಇದ್ದೀನಿ, ಒಂದು ಹನಿ ಬೀಗಿಂತ ಒಂದು ಜೇನು ಹುಳಕ್ಕಿಂತ ಶ್ರೇಷ್ಠ ಇದ್ದೀನಿ, ಒಂದು ಎರೆ ಹುಳುಗಿಂತ ಪವಿತ್ರ ಇದ್ದೀನಿ, ಇವತ್ತು ತಿನ್ನುವ ಆಹಾರದ ಒಂದು ಕಾಯಕ ನಾನು ಮಾಡಿದೀನಿ, ನಾನಿವತ್ತು ತಿನ್ನಲು ಯೋಗ್ಯ ಇದ್ದೀನಿ, ತಟ್ಟೆಯಲ್ಲಿ ಬಿದ್ದಿರೋದನ್ನ ತಿನ್ನಲು ಯೋಗ್ಯ ಇದ್ದೀನಿ, ಯಾಕಂದ್ರೆ ಬೆಳಗ್ಗೆ ದುಡ್ದಿದೀನಿ ಅನ್ನೋ ಫೀಲಿಂಗ್ ತರ್ಸ್ಕೋ. ಜಾಬ್ಗಳು ನಿನ್ ಸುತ್ತ ಓಡಾಡತ್ತೋ, ನಿನ್ ಜಾಬ್ ಸುತ್ತ ಓಡಾಡಂಗಿಲ್ಲ. ಇದನ್ನ ಅರಿತವ್ರೆ ಅರಿತಾರ ಕತ್ತೆ. ಸರ್, ಈಗ ನೀವ್ ಹೇಳಿದ್ದು ಎಲ್ಲ 100%. ಈಗ ನೀವ್ ಹೇಳಿದ್ರಲ್ಲಿ ಮರಗಳ ಮೇಲೆ ಹಾಕಿರೋದು ಇದೇನ್ ಹಾಕಿರ್ತಾರಲ್ಲ ಸರ್ ನೋಟಿಸ್ ಪೀರಿಯಡ್ ಗಳೆಲ್ಲ, ಇದನ್ನ ಮಲ್ಲೇಶ್ವರಂ ಅಲ್ಲಿ ನಾನು ಈ ವಿಷಯವಾಗಿ ಒಂದ್ಸಲ ಕೈ ಎತ್ಬಿಟ್ಟು ಅಂಗಡಿ ಹತ್ರ ಹಾಕಿರೋದನ್ನ ರಿಮೂವ್ ಮಾಡ್ಸಕ್ ಹೋಗಿದ್ವಿ. ಏನಂದ್ರೆ ಸಾರ್ವಜನಿಕ ಬದುಕಲ್ಲಿ ನಾವು ಜೀವನ ಮಾಡ್ತಾ ಇದ್ರಿಂದ ನಮ್ಮ ಜನಗಳೇ ನಮ್ಗೆ ಹೆಲ್ಪ್ ಮಾಡಲ್ಲ ಸರ್. ಈ ಅಂಗಡಿಯವ್ರ ಜೊತೆ ಸೇರಿ ನೀನು ಯಾವ ಜಾಬ್ ಮಾಡಕ್ಕೂ ಯೋಗ್ಯತೆ ಇಲ್ಲ, ಏನ್ ಹೇಳಿದ್ರು ಅದಕ್ಕೊಂದು ಕುಂಕು ತರ್ತೀಯ. ಕ್ಲಿಯರ್ ಮಾಡ್ಸಿದೀನಿ ಸರ್, ಮಾಡಿದೆ, ಯಾವಾಗ್ಲೂ ಮಾಡಿಸಿ ಮಾಡ್ತಾನೆ ಇರು ಕಂಟಿನ್ಯೂಸ್ ಆಗಿ. ಎಂದಿನವರೆಗೂ ಕರ್ನಾಟಕದ ಮರಗಳು ಸಂಪೂರ್ಣ ಸ್ವಾತಂತ್ರ್ಯ ಆಗೋದಿಲ್ವೋ ಅಲ್ಲಿವರೆಗೂ ನೀನು ಮಾಡ್ತಾನೆ ಇರು. ಅದೊಂದೇ ಅಲ್ಲ, ಏನೋ ಒಂದು ಕೈಗೆ ತಗೋ, ರಸ್ತೆಲಿ ಬಿದ್ದಿರೋ ಹೊಲ್ಸ್ ತಗೊಂಡು ಸೈಡ್ಗೆ ಹಾಕು, ಏನೋ ಒಂದು ಮಾಡು, ಅದು ಕೆಲ್ಸನೇ. ಅದು ಇವತ್ತಿನ ಕೆಲಸ ನಾನು ಮಾಡಿದೀನಿ ಅಂತ ಅವತ್ತು ತಟ್ಟೆಲ್ ಹಾಕಿರೋದನ್ನ ತಿನ್ನು. ಆವಾಗ ನೀನು ಕುಬೇರ ಆಗ್ದಿದ್ರೆ ಅವ್ ಕೇಳು. ಓಕೆ ಓಕೆ ಸರ್, ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಸರ್, ಆರೋಗ್ಯವಾಗಿದ್ದೀರಾ? ಏ ಬದುಕಿದೀನಿ, ಅದೇ ಬೇಕಾಗಿರೋದು ಸರ್ ನಮ್ಗೆ. ನಿಮ್ಮಿಂದ ತುಂಬಾ ಸ್ಫೂರ್ತಿದಾಯಕ ಮಾತುಗಳು ನಮ್ಗೆ ರಿಸೀವ್ ಮಾಡ್ಕೊಂಡಿದ್ದೀವಿ. ತುಂಬಾ ಜನಗಳು ಆಶಾ ಕನಸಿಗೆ ನೀವು ಒಂಥರ ಆಶಾ ಕಿರಣ ಆಗಿದ್ದೀರಾ ಸರ್, ತುಂಬಾ ಥ್ಯಾಂಕ್ ಯು ಸರ್. ಓಕೆ.